ಮೇಲಕ್ ಹೋಗುತ್ತೆ, ತಟ್ ಅಂತ ಕೆಳಗ್ ಬರುತ್ತೆ. ಆಕ್ಸಿಲೇಟರ್ ಬಿಟ್ರೆ ಮರದಲ್ಲೇ ನಿಂತ್ಕೊಂಡ್ ಬಿಡುತ್ತೆ. ಇನ್ ಮುಂದೆ ಅಡಿಕೆ ಕೀಳೋದು, ಅಡಿಕೆಗೆ ಮದ್ದು ಬಿಡೋದು ದೊಡ್ಡ ಸಮಸ್ಯೆನೆಯಲ್ಲ. ಕರಾವಳಿಯಲ್ಲಿ ಅಡಿಕೆ ಕೃಷಿಕರ ಬಹುದೊಡ್ಡ ಸಮಸ್ಯೆ ಅಂದ್ರೆ ಅಡಿಕೆ ಮರವೇರೋ ಕೂಲಿ ಕಾರ್ಮಿಕರನ್ನ ಹುಡುಕೋದು. ನೀವು ಕೇಳದಷ್ಟು ಕೂಲಿ ಕೊಡ್ತೀವಿ ಅಂದ್ರೂ ಯಾರೊಬ್ರು ಮುಂದೆ ಬರೋದಿಲ್ಲ. ನಿಗದಿತ ಸಮಯದಲ್ಲಿ ಮರವೇರೋ ಕೂಲಿ ಕಾರ್ಮಿಕ ಸಿಗದೆ ಕೃಷಿಕರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ಸಮಸ್ಯೆಗೆ ಖುದ್ದು ಅಡಿಕೆ ಕೃಷಿಕರೇ ಈಗ ಪರಿಹಾರ ಕಂಡುಕೊಂಡಿದ್ದಾರೆ. ಯಾವುದೇ ಅಪಾಯವಿಲ್ಲದೆ ಸರಾಗವಾಗಿ ಮರವೇರೋ ಯಂತ್ರ ಕಂಡುಹಿಡಿದು ಯಶಸ್ವಿಯಾಗಿದ್ದಾರೆ. ಇವರೇ ನೋಡಿ ಆ ಗ್ರೇಟ್ ಕೃಷಿಕ ಗಣಪತಿ ಭಟ್. ಮಳೆಗಾಲದಲ್ಲಿ ಬೆಳೆದ ಅಡಿಕೆ ಕೊಳೆ ರೋಗಕ್ಕೆ ತುತ್ತಾಗುತ್ತೆ. ಇದರಿಂದ ಅಡಿಕೆ ಕೃಷಿಕರು ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸುತ್ತಿದ್ದಾರೆ. ಇದನ್ನ ಮನಗಂಡ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಕೋಮಾಲಿಯ ಪ್ರಗತಿಪರ ಕೃಷಿಕ ಗಣಪತಿ ಭಟ್ ಮರವೇರೋ ಬೈಕ್ನ ಕಂಡು ಹಿಡಿದಿದ್ದಾರೆ. ಈಗಾಗಲೇ ಮಾರುಕಟ್ಟೆಯಲ್ಲಿ ಸಾಕಷ್ಟು ಯಂತ್ರಗಳು ಬಂದಿವೆ, ಆದರೆ ಬಂಗದಲ್ಲಿ ಎಲ್ಲವೂ ಎಲ್ಲ ರಿಮೋಟ್ ವ್ಯವಸ್ಥೆಯಲ್ಲಿ ಇದೆ. ಆದರೆ ಈ ರಿಮೋಟ್ ನಮಗೆ ಕಷ್ಟ ಸಾಧ್ಯ ಆಗ್ತದೆ, ಯಾಕೆಂದರೆ ಯಾರು ಕೂಡ ಅಷ್ಟೊಂದು ರಿಮೋಟ್ ಜೊತೆ ನಾಲೆಜ್ ಕೂಡ ಇಲ್ಲ. ಆದರೆ ಈಗ ಮರ ಹತ್ತಿ ಒಂದು ಹೋಗುವಂಥ ವಿಷಯದಲ್ಲಿ ನಾವು ಭಾಳ ಕ್ರಮದಲ್ಲಿ ಮರ ಹತ್ತಿ ಹೋದಲ್ಲಿ ಸರಿಯಾದ ಕ್ರಮವನ್ನು ಬೇಸಾಯ ಮಾಡ್ಬೋದು. ಇದಕ್ಕೆ ಸಾಧಾರಣವಾಗಿ ನಮ್ಮ ಲೋಕಲಲ್ಲಿ ಸಿಗುವಂಥ ಎಲ್ಲ ಮಾರುಕಟ್ಟೆಯಲ್ಲಿ ರೈತರ ಬಿಡುಗಡೆಗಳು, ಆಮೇಲೆ ಟೈರ್ಗಳು ಎಲ್ಲ ನಮ್ಮ ಲೋಕಲ್ ಸಿಗುವಂಥ ವಿಷಯವನ್ನು. ಈ ಯಂತ್ರನ ಆಪರೇಟ್ ಮಾಡೋದು ತುಂಬಾನೇ ಸುಲಭ. ಸುಮಾರು 28 kg ತೂಕವಿರೋ ಈ ಯಂತ್ರ ನೋಡೋಕೆ ಬೈಕ್ ನಂತಿದೆ. 2 stroke ಇಂಜಿನ್, ಹೈಡ್ರಾಲಿಕ್ ಡಿಸ್ಕ್, ಡ್ರಮ್, ಬ್ರೇಕ್, ಸೀಟ್, ಹ್ಯಾಂಡಲ್, ಸೇಫ್ಟಿಗಾಗಿ ಬೆಲ್ಟ್ ಎಲ್ಲವೂ ಇದೆ. ಯಂತ್ರವನ್ನ ಮರದ ಬುಡದಲ್ಲಿರಿಸಿ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿ ಆಕ್ಸಿಲೇಟರ್ ಪ್ರೆಸ್ ಮಾಡಿದ್ರೆ ಕೇವಲ 30 seconds ಯಂತ್ರ ಮರದ ತುದಿಯಲ್ಲಿರುತ್ತೆ. ಅದೇ ರೀತಿ ಬ್ರೇಕ್ ಪ್ರೆಸ್ ಮಾಡಿದ್ರೆ ಕೆಳಗ್ ಬರುತ್ತೆ. ಬ್ರೇಕ್ ಹಾಗೂ ಆಕ್ಸಿಲೇಟರ್ ಎರಡನ್ನೂ ಕೈ ಬಿಟ್ರೆ ಸ್ಟಿಲ್ ಆಗಿ ಮರದಲ್ಲೇ ನಿಲ್ಲುತ್ತೆ. ಇನ್ನೊಂದು ವಿಶೇಷ ಏನು ಅಂದ್ರೆ ಪೆಟ್ರೋಲ್ ಚಾಲಿತ ಈ ಬೈಕ್ಗೆ ಮರ ಹತ್ತೋಕೆ ಮಾತ್ರ ಪೆಟ್ರೋಲ್ ಬೇಕಾಗುವುದು. ಈ ವಿಭಿನ್ನ ಯಂತ್ರವನ್ನ ನೋಡೋಕೆ ದಿನಕ್ಕೆ 200 ಕೃಷಿಕರು ಗಣಪತಿ ಭಟ್ ಅವರ ತೋಟಕ್ಕೆ ವಿಸಿಟ್ ಕೊಡ್ತಿದ್ದಾರಂತೆ. ಇನ್ನು ಇಂಥವರೇ ಹತ್ತಬೇಕು ಅನ್ನೋದೇನಿಲ್ಲ, ಮಕ್ಕಳಿಂದ ಹಿಡಿದು ಯಾರು ಬೇಕಾದ್ರೂ ಈ ಬೈಕ್ ಹತ್ತಿ ಅಡಿಕೆ ಕೀಳೋ ಕೆಲಸ ಮಾಡಬಹುದು. ತುಂಬಾ ಖುಷಿ ಆಯ್ತು, ಅಪ್ಪ ಹೀಗೆ ಮಿಷಿನ್ ಇದೆ ನಾ ಮಾಡಿದೀನಿ ಬಾ ಹತ್ತು ಅಂತ ಹೇಳಿದಾಗ, ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ ಆಕ್ಚುಲಿ ಮರ ಹತ್ತಿ, ಹತ್ತು ಆಗುತ್ತೆ ಹೋಗು ಅಂತ ಹೇಳಿದ್ರೆ ಖುಷಿ ಆಯ್ತು ಹತ್ತಿದೆ. ಕಾನ್ಫಿಡೆನ್ಸ್ ಬೇಕು ಫಸ್ಟ್ ಆಫ್ ಆಲ್, ಯಾರಿಗೂ ಹತ್ಬೋದು ಅಂತ, ಹೆಂಗಸರು ಕೂಡ ಹತ್ಬಹುದು, ಮರ ಸ್ಪ್ರೇ ಮಾಡ್ಬೋದು, ಅಡಿಕೆ ತರ್ಬೋದು ಅಂತ ಹೇಳಿ ಖುಷಿ ಆಯ್ತು. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಕುಟುಂಬಗಳಿಗೆ ಅಡಿಕೆ ಕೃಷಿಯೇ ಜೀವನಾಧಾರ. ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿರೋ ಕಾರ್ಮಿಕರ ಕೊರತೆ ಅಡಿಕೆ ಬೆಳೆಗಾರರಿಗೆ ದೊಡ್ಡ ಸವಾಲಾಗಿತ್ತು. ಆದ್ರೀಗ ಗಣಪತಿ ಭಟ್ ಕಂಡು ಹಿಡಿದಿರೋ ಈ ಬೈಕ್ ಅಡಿಕೆ ಬೆಳೆಗಾರರ ಅರ್ಧ ಚಿಂತೆ ಕಡಿಮೆ ಮಾಡೋದಂತೂ ಪಕ್ಕಾ. ದಿನೇಶ್, ನ್ಯೂಸ್ ಫಸ್ಟ್, ಮಂಗಳೂರು.